ಬೆಂಗಳೂರು ಬಾಂಬ್ ಗೆ ಸಂಬಂಧಪಟ್ಟಂತೆ ಪೊಲೀಸರು ಒಂದ್ ಕಡೆಗೆ ತನಿಖೆ ಕ್ಷಿಪ್ರ ಗತಿಯಲ್ಲಿ ಮಾಡ್ತಾ ಇದ್ರೆ ಇನ್ನೊಂದು ಕಡೆಗೆ ಸರ್ಕಾರ ಕೂಡ ಹೈ ವೋಲ್ಟೇಜ್ ಮೀಟಿಂಗ್ ಮಧ್ಯಾಹ್ನ ಕರೆದಿದೆ ಬೆಂಗಳೂರು ಬಾಂಬ್ ಸ್ಫೋಟ ಪ್ರಕರಣದ ಬೆನ್ನಲ್ಲೇ ಸಾರ್ವಜನಿಕರಿಗೆ ಆತಂಕ ಇದೆ ಇನ್ನೊಂದು ಕಡೆಗೆ ಹೈ ಇನ್ಸ್ಟ್ರಕ್ಷನ್ಸ್ ಅನ್ನು ಕೂಡ ಕೊಡಬೇಕಾದಂತಹ ಅನಿವಾರ್ಯತೆ ಸಿಎಂ ಇದೆ ಹೀಗಾಗಿ ಮಹತ್ವದ ಸಭೆಯನ್ನು ಮಧ್ಯಾಹ್ನ ಒಂದು ಗಂಟೆಗೆ ಕರೆದಿದ್ದಾರೆ ಗೃಹ ಇಲಾಖೆ ಅಧಿಕಾರಿಗಳ ಜೊತೆಗೆ ಈ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನು ನಡೆಸಲಿಕ್ಕಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ ಗೃಹ ಕಚೇರಿಯಲ್ಲೇ ಈ ಮೀಟಿಂಗ್ ಿದೆ ಸ್ಫೋಟದ ಬಗ್ಗೆ ಪ್ರಾಥಮಿಕ ಮಾಹಿತಿಯನ್ನ ಸಿದ್ದರಾಮಯ್ಯ ಅವರಿಗೆ ಅಧಿಕಾರಿಗಳು ಇದೇ ಮೀಟಿಂಗ್ ನಲ್ಲಿ ಕೊಡ್ತಾರೆ ಜೊತೆಗೆ ಅಧಿಕಾರಿಗಳಿಗೂ ಒಂದಷ್ಟು ಇನ್ಸ್ಟ್ರಕ್ಷನ್ ಬೆಂಗಳೂರು ಸೇಫ್ಟಿಗೆ ಸಂಬಂಧಪಟ್ಟ ಮುಖ್ಯಮಂತ್ರಿಗಳ ಆದಿಯಾಗಿ ಗೃಹ ಸಚಿವರು ಕೂಡ ಕೊಡ್ಲಿಕ್ಕಿದ್ದಾರೆ ಅನ್ನುವಂತಹ ವಿಚಾರ ಇದೆ ಆಮೇಲೆ ಹೆಚ್ಚಿನ ತನಿಖೆ ಅಗತ್ಯತೆ ಇದರಲ್ಲಿ ಸಹಜವಾಗಿ ಇರೋದ್ರಿಂದ ಜೊತೆಗೆ ಈ ಉಗ್ರರ ಚೈನ್ ಲಿಂಕ್ ಅನ್ನ ಕಟ್ ಮಾಡೋದು ಅತ್ಯಂತ ಅನಿವಾರ್ಯ ಆಗಿರೋದ್ರಿಂದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಕೂಡ ಜವಾಬ್ದಾರಿಯನ್ನು ಹಸ್ತಾಂತರ ಮಾಡ್ತಾರೆ ಕುತೂಹಲ ಕೂಡ ಸದ್ಯಕ್ಕೆ ಇದೆ ಸಿಎಂ ಸಭೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಆದಿಯಾಗಿ ಇಂಟೆಲಿಜೆನ್ಸ್ ಅಧಿಕಾರಿಗಳು ಕೂಡ ಭಾಗಿಯಾಗಲಿಕ್ಕಿದ್ದಾರೆ ಡೀಟೇಲ್ಸ್ ಕೊಡ್ತಾರೆ ನೆರೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಮಸೂದ್ ಮಸೂದ್ ಮಧ್ಯಾಹ್ನ ಒಂದು ಗಂಟೆಯ ಮೀಟಿಂಗ್ ನಲ್ಲಿ ಏನೇನ ಇನ್ಸ್ಟ್ರಕ್ಷನ್ ಅನ್ನ ಸಿಎಂ ಕೊಡ್ಲಿಕ್ಕಿದ್ದಾರೆ ಮತ್ತೆ ಸಿಎಂ ಯಾವ್ಯಾವ ಮಾಹಿತಿಯನ್ನು ಅಧಿಕಾರಿಗಳು ಕೊಡ್ತಾರೆ ಅಂತ ಬಾಂಬ್ಲಾಸ್ಟ್ ಸಂಬಂಧಪಟ್ಟಂತೆ ಮಮತಾ ಇವತ್ತು ಮಧ್ಯಾಹ್ನ ಒಂದು ಗಂಟೆಗೆ ಗೃಹ ಕಚೇರಿ ಕೃಷ್ಣದಲ್ಲಿ ಮುಖ್ಯಮಂತ್ರಿಗಳು ಮಹತ್ವದ ಸಭೆಯನ್ನು ಕರೆದಿದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಸಭೆಗೆ ಆಹ್ವಾನ ಕೊಟ್ಟಿರುವಂತದ್ದು ಈಗಾಗಲೇ ಸ್ಫೋಟ ಸಂಬಂಧಪಟ್ಟಂತೆ ತನಿಖೆ ಪ್ರಗತಿಯಲ್ಲಿದೆ ಆ ತನಿಖೆ ಎಲ್ಲಿವರಿಗೆ ಬಂದಿದೆ ಮತ್ತೆ ಹಿನ್ನೆಲೆ ಏನಾದರೂ ಕಾರಣ ಸಿಕ್ಕಿದೆಯಾ ತನಿಖೆಯಲ್ಲಿ ಏನೆಲ್ಲ ಪ್ರಗತಿಯಾಗಿದೆ ಎಲ್ಲ ಅಂಶಗಳನ್ನು ಕೂಡ ಮುಖ್ಯಮಂತ್ರಿಗಳು ಇವತ್ತು ಸಭೆಯಲ್ಲಿ ಪಡ್ಕೋತಾರೆ ಜೊತೆಗೆ ಇನ್ನೂ ಕೂಡ ಮುಖ್ಯಮಂತ್ರಿಗಳು ಬಂದಿಲ್ಲ ಬಂದ ಕೂಡಲೇ ಅವರು ಆಸ್ಪತ್ರೆಗೆ ಭೇಟಿ ಕೊಡ್ತಾರೆ ಅಲ್ಲಿ ಯಾರಿಗೆಲ್ಲ ಗಾಯ ಆಗಿದೆ ಅವ್ರನ್ನ ಅವ್ರನ್ನ ಭೇಟಿ ಮಾಡ್ತಾರೆ ಸಾಂತ್ವನ ಹೇಳ್ತಾರೆ ಜೊತೆಗೆ ಪರಿಹಾರ ಕೂಡ ಘೋಷಣೆ ಮಾಡುವ ಸಾಧ್ಯತೆ ಇದೆ ಜೊತೆಗೆ ಒಂದು ಗಂಟೆಗೆ ಮಹತ್ವದ ಸಭೆ ಇಟ್ಕೊಂಡಿದ್ದಾರೆ ಆ ಸಭೆಯಲ್ಲಿ ಹೆಚ್ಚಿನ ಮಾಹಿತಿಗಳನ್ನ ಪೊಲೀಸರಿಂದ ಪಡ್ಕೊಳ್ತಾರೆ ಈಗಾಗಲೇ ಏನೆಲ್ಲ ಆಗಿದೆ ಒಂದು ಇನ್ನೊಂದೇನಂದ್ರೆ ಎನ್ ಐ ಕೂಡ ಮಾಹಿತಿ ಹೋಗಿದೆ ಕೇಂದ್ರದ ಗುಪ್ತಚರ ಇಲಾಖೆಗೂ ಕೂಡ ಮಾಹಿತಿ ಹೋಗಿದೆ ಹಾಗಾಗಿ ಎನ್ ಐ ಇಂಟರ್ವ್ಯೂ ಕೂಡ ಸಾಧ್ಯತೆ ಇದೆ ಆ ಸಂಬಂಧಪಟ್ಟಂತೆ ಕೂಡ ಕೂಡ ಮುಖ್ಯಮಂತ್ರಿಗಳು ಮಾಹಿತಿ ಪಡ್ಕೊತಾರೆ ಗೃಹ ಸಚಿವರು ಕೂಡ ಈ ಒಂದು ಸಭೆಯಲ್ಲಿ ಇರ್ತಾರೆ ತನಿಖೆ ಮುಂದಿನ ಹಂತ ಏನಿರುತ್ತೆ ಒಂದು ಸದ್ಯಕ್ಕೆ ಸ್ಫೋಟದ ಹಿನ್ನೆಲೆ ಏನು ಏನಾದರೂ ಅನುಮಾನಾಸ್ಪದ ವ್ಯಕ್ತಿಗಳು ಅನುಮಾನಾಸ್ಪದ ಸಂಘಟನೆಗಳ ಮೇಲೆ ಏನಾದರೂ ಮಾಹಿತಿ ಬಂದಿದೆಯ ಎಲ್ಲವನ್ನು ಮುಖ್ಯಮಂತ್ರಿಗಳು ಮಾಹಿತಿ ಪಡ್ಕೊಂಡು ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ಕೊಡೋ ಸಾಧ್ಯತೆ ಇದೆ ಹಾಗಾಗಿ ಇವತ್ತಿನ ಸಭೆಯಲ್ಲಿ ಬಹಳ ಮಹತ್ವ ಪಡ್ಕೊಂಡಿರುವಂಥದ್ದು ಮುಖ್ಯಮಂತ್ರಿಗಳ ಈ ಒಂದು ಸಭೆ ಅಧಿಕಾರಿಗಳಿಂದ ಮಾಹಿತಿ ಕೂಡ ಪಡ್ಕೊಳ್ತಾರೆ ವರದಿ ಕೂಡ ಪಡ್ಕೊಳ್ತಾರೆ ಜೊತೆಗೆ ಬಿಜೆಪಿಯವರ ಆರೋಪ ಏನಿದೆ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ ಅನ್ನುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊತಾರೆ ಒಟ್ಟಾರೆಯಾಗಿ ಈ ಸ್ಫೋಟ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ಕೂಡ ಮುಖ್ಯಮಂತ್ರಿ ಪಡ್ಕೊಳ್ತಾರೆ ಜೊತೆಗೆ ಮುಂದೆ ಏನಾದರೂ ಮತ್ತೇನಾದರೂ ಎಚ್ಚರಿಕೆ ವಹಿಸಬೇಕು ಅನ್ನೋ ನಿಟ್ಟಿನೂ ಕೂಡ ಅಧಿಕಾರಿಗಳ ಜೊತೆ ಮಹತ್ವವಾಗಿ ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತಾರೆ ಮಮತಾ धन्यवाद मसूद